ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲೂಹಾ ರೈಡರ್. ಇವತ್ತಿನ ಡೇಟ್ ಬಂದು March 1st. ಮ್ಯಾಟ್ರ್ ಏನು ಅಂದರೆ, ಗಾಡಿ ಸರ್ವಿಸ್ ಮಾಡ್ಸೋಕೆ ಹೋಗ್ತಾಯಿದ್ದೀನಿ. ನನ್ನ ಗಾಡಿ ಇವತ್ತಿಗೆ 10,000 kilometers ಆಗಿದೆ. ನೋಡ್ತಾ ಇದ್ದೀರಾ ನೀವು, 10,005 kilometers ಆಗಿದೆ ಗಾಡಿ ತೊಗೊಂಡು. ನಂದಿದು 1 year 2 months, ಒನ್ ಇಯರ್ 4 ಮಂತ್ಸ್ ಆಗ್ತಾಯಿದೆ. ಹತ್ತಿರ 2019 ನವಂಬರ್ 7th ಈ ಗಾಡಿ ನಾನು ತೊಗೊಂಡಿದ್ದು. ಗಾಡಿಯಲ್ಲಿ ಪ್ರಾಬ್ಲಮ್ಗಳು ತುಂಬ ಇದೆ, ಅದನ್ನು ಸ್ವಲ್ಪ ರೆಡಿ ಮಾಡಿಸ್ಬೇಕು. ಬ್ರೇಕ್ ಹಿಡಿದೆ ಹಿಂಗೆ ಹಿಡಿದೆ, ಹ್ಯಾಂಡ್ ಆ ಕಡೆ ಈ ಕಡೆ ಶೇಕ್ ಆಗುತ್ತೆ. ಆಮೇಲೆ ನನ್ನ ವೈಸರ್ಗೆ ಆ್ಯಂಟಿಫಾಗ್ ವೈಸರ್ ಹಾಕ್ಸ್ಬೇಕಾಯ್ತು, ಅದನ್ನು ಹಾಕ್ಸ್ಬೇಕು. ಹೊಸ ವೈಸರ್ ಇದು, ಹಳೆ ವೈಸರ್ ನಂದು ಬ್ಲ್ಯಾಕ್ ವೈಸರ್ ಇದ್ದಿದ್ದು. ಅದು ಬರೀ ಸಿಟಿಯಲ್ಲಿ ಓಡಾಡೋಕ್ಕೆ ಮಾತ್ರ ಯೂಸ್ ಮಾಡ್ಕೊತೀನಿ ಆ ವೈಸರ್ನ. ಇದು ವೈಟ್ ವೈಸರು, ನೈಟ್ ಹೊತ್ತು ಮತ್ತು ಆಚೆ ಟ್ರಾವೆಲಿಂಗ್ ಹೋದಾಗ ಇದನ್ನು ಯೂಸ್ ಮಾಡ್ತೀನಿ. ಅದಕ್ಕೆ ಇದಕ್ಕೆ ಆ್ಯಂಟಿಫಾಗ್ ವೈಸರ್ ಬೇಕಾಗಿತ್ತು. ಆ್ಯಂಟಿಫಾಗ್ ವೈಸರ್ ಹಾಕ್ಸ್ಕೊಂಡು ಲಾಸ್ಟ್ ವೀಕೇ ಹೋಗಿದ್ದೆ ಹಾಕ್ಸೋಣ ಅಂತ, ಇರಲಿಲ್ಲ ನೆಕ್ಸ್ಟ್ ವೀಕ್ ಬರುತ್ತೆ ಅಂದಿದ್ರು. ಇವಾಗ ಅದನ್ನು ಹಾಕ್ಸ್ಬೇಕು. ಈ ಸತಿ ಗಾಡಿಗೆ ಸರ್ವಿಸಿಗೆ ಸ್ವಲ್ಪ ಅಡಿಕ್ಟಿವ್ ಜಾಸ್ತಿ ಹಾಕ್ಸೋಣ ಅಂದ್ಕೊಂಡಿದ್ದೀನಿ. ಬೇರೆ ಬೇರೆ ಲಿಕ್ವಿಡ್ ಮಾಲಿಜ್ ಫ್ಯೂಲ್ ಅಡಿಕ್ತಿವೋ, ಮೋಟಿಲ್ ಇಂಜಿನ್ ಆಯಿಲು. ತೋರಿಸ್ತೀನಿ ಬನ್ನಿ, ಇಲ್ಲಿ ಶಾಪಲ್ಲಿ ಪರ್ಚೇಸ್ ಮಾಡೋಕೆ ಹೋದಾಗ ಏನೇನು ಹಾಕ್ಸ್ತೀನಿ ಈ ಸತಿ ಅಂತ ಡಿಫ್ರೆಂಟಾಗಿ. ರಾಜ್ಕುಮಾರ್ ರೋಡಲ್ಲಿರೋ ಬ್ರಿಜ್ ಸ್ಟೋನ್ TVS ಶೋರೂಮ್, ಅಲ್ಲಿ ಸರ್ವಿಸ್ಗೆ. ಅಲ್ಲಿ ಬಾಲಾಜಿ ಅಂತ ಒಬ್ರು ಇದ್ದಾರೆ, ಸಖತ್ತಾಗಿ ಮಾಡ್ತಾರೆ. ಯಾವಾಗ ನಾನು ಅವ್ರ ಹತ್ರನೇ ಮಾಡಿಸೋದು, ಏನೇ ಪ್ರಾಬ್ಲಮ್ ಇದ್ದರು ಮತ್ತು ರಿಟರ್ನ್ ಯಾವಾಗ ತಿರ್ಗಾ ಪ್ರಾಬ್ಲಮ್ ಬಂತು ಅಂದರೆ ಹೋದ್ರೂ ಒಳ್ಳೆ ರೆಸ್ಪಾನ್ಸಿಂದ ಮಾಡ್ಕೋತಾರೆ. ಅವ್ರ ಟೈಮ್ ಬಂದು 4:18, 7 o'clockವರೆಗೂ ಇರುತ್ತೆ ಸರ್ವಿಸು. ನೋಡೋಣ ಇವತ್ತೇ ಕೊಡ್ತಾರಾ ಇಲ್ಲ ನಾ ಗಾಡಿ ನಾಳೆ ಕೊಡ್ತಾರ ಅಂತ. ಯಾವಾಗ ಕೊಟ್ಟರು ಪರವಾಗಿಲ್ಲ, ಇವಾಗ ಹೋಗಿ ಕೊಟ್ಬೋತೀನಿ. ಮಾಡೋಂಗಿದೆ ಇವಾಗ ಮಾಡಲಿ, ಇಲ್ಲ ಅಂದರೆ ನಾಳೆನೇ ಕೊಡಲಿ ಪರವಾಗಿಲ್ಲ. ಇಲ್ಲಿ ನಮ್ಮ ಫ್ರೆಂಡ್ ಬರ್ತಾನೆ, ಅವನ್ನ ಕರ್ಕೊಂಡು ಹೋಗೋದು. ಏಕೆಂದರೆ ಇವಾಗೇನು ಗಾಡಿ ಕೊಟ್ಟಿಲ್ಲ ಅಂದರೆ ಅಲ್ಲಿಂದ ನಾನು ರಿಟರ್ನ್ ಬರಬೇಕಲ್ವಾ, ಅದಕ್ಕೆ ಅವ್ನು ಕರ್ಕೊಂಡು ಹೋದರೆ ಗಾಡಿ ಕೊಟ್ಬಿಟ್ಟು ಅವ್ನ ಗಾಡಿಯಲ್ಲಿ ಇಬ್ಬರು ಒಟ್ಟಿಗೆ ಬರೋದು. ಈ ಗಾಡಿ ಮಾತ್ರ ಸಕ್ಕತ್ತಾಗಿದೆ. ನಾನು ಮೊಪೆಡು ಅಂತ ತೊಗೊಂಡ್ಬಿಟ್ಟು ಟ್ರಾವೆಲಿಂಗ್ ಕಷ್ಟ ಆಗುತ್ತೆ, ಪವರ್ ಇರಲ್ಲ, ಇನ್ಸ್ಟೆಂಟ್ ಪಿಕಪ್ ಇರಲ್ಲ ಅಂದ್ಕೊಂಡೆ. ಗಾಡಿ ಮಾತ್ರ ಚಿಂದಿ ಇದು, ಬೇಬ್ ಮಸ್ತಾಗಿದೆ. ಇನ್ಸ್ಟೆಂಟ್ ಪಿಕಪ್ ಅಂತೂ ಯಾವ ಥರ ಇದೆ ಗೊತ್ತಾ, ಇನಿಷಿಯಲ್ ಪಿಕಪ್ ಅಂತೂ ಸೂಪರು ಅಂತ. ನೀವು ಬೇರೆ ಮೊಪೆಡಲ್ಲಾದರೆ ತೋಗುತ್ತೆ 80-90 ಮೇಲೆ ಹೋಗುತ್ತೆ, 90 ಹೋಗುತ್ತೆ ಆಲ್ಮೋಸ್ಟು. ಹೋಗೋಕ್ಕೆ ಟೈಮ್ ತೊಗೊಳುತ್ತೆ, ಇದು ಹಂಗಲ್ಲ. ಬೇಗ ಇನ್ಸ್ಟೆಂಟ್ ಪಿಕಪ್ ಇದೆ, ಇನಿಷಿಯಲ್ ಪಿಕಪ್ ಸಕ್ಕತ್ತಾಯಿದೆ. ಪವರು ಗಾಡಿ ಇಲ್ಲಿವರೆಗೂ ನಂಗೆ ಎಲ್ಲೂ ಕೈ ಕೊಟ್ಟಿಲ್ಲ. ಅಂದರೆ ನಾನು ಅದೇ ಥರ ಸರ್ವಿಸ್ ಮಾಡಿಸಿ ನೀಟಾಗಿ ಮೇಂಟೈನ್ ಮಾಡಿದ್ದೀನಿ ಗಾಡಿನ, ಅದಕ್ಕೆ ಎಲ್ಲೂ ಕೈ ಕೊಟ್ಟಿಲ್ಲ ನನಗೂ. ಬೇಬಿ ಲವ್ ಯು. ಇಲ್ಲಿ ಆಚೆ ಗ್ಯಾರೇಜಲ್ಲೆಲ್ಲ ಮಾಡ್ಸೋಣ ಅಂದರೆ ನಂಗೆ ಯಾರೂ ಅಡ್ಜಸ್ಟ್ ಆಗಿಲ್ಲ. ಯಾಕೆಂದರೆ ಇಲ್ಲಿ ಒಬ್ಬರೇ ಒಂದು ಕಡೆ ತೋರಿಸೋದೇ ಪ್ರಾಬ್ಲಮ್ಮು, ಇನ್ನೊಂದು ಪ್ರಾಬ್ಲಮ್ ಹೇಳ್ತಾರೆ. ಇನ್ನೊಂದು ಕಡೆ ತೋರಿಸೋದೇ ಅವರೇ ಇನ್ನೊಂದು ಪ್ರಾಬ್ಲಮ್ ಹೇಳ್ತಾರೆ. ಒಬ್ರಿಗೂ ಕರೆಕ್ಟಾಗಿ ಗೊತ್ತೇ ಇಲ್ಲ ಎಲ್ಲಿ ಏನಿದೆ ಆಗಿದೆ ಗಾಡಿಗೆ ಏನು ಮಾಡಬೇಕು ಅಂತ. ಅದಕ್ಕೆ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ಎಲ್ಲಿ ಮಾಡಿಸ್ಬೇಕು ಅಂತ. ಅದಕ್ಕೆ ಶೋರೂಮಲ್ಲಿ ಆದರೆ ಪರವಾಗಿಲ್ಲ, ಓಕೆ. ಮತ್ತು ಬಿಚ್ಚೋ ಟೂಲ್ಸು ಅಷ್ಟೇ ನೋಡಿದೆ, ಸುತ್ತಿಗಿತ್ತೆಲ್ಲ ತೊಗೊಂಡು ಹೊಡಿತಾರೆ ಗಾಡಿಗೆ, ನನಗೆ ಅದು ನೋಡಿದೇ ಬೇಡ ಅನಿಸ್ಬೋದು. ಒಂದು ಸತಿ ಮಾಡಿಸಿದ್ದೆ ಅಷ್ಟೇ ಗ್ಯಾರೇಜಲ್ಲಿ, ಅದಾದಮೇಲೆ ಎಲ್ಲ ಸತಿನೂ ಶೋರೂಮಲ್ಲೇ ಮಾಡಿಸಿದ್ದು. ಮನೆ ಹತ್ರದಿಂದ ಏನು ದೂರ ಇಲ್ಲ, ಒಂದು 4-5 kilometers ಇರ್ಬೋದು ಶೋರೂಮ್ಗೆ. ಇದ್ದೀನಿ ಏನು 10 to 15 minutes ಬೇಕಾದ್ರೆ 10 minutes ಅಷ್ಟೇ ಮನೆ ಹತ್ರದಿಂದ ಹತ್ರ ಇದೆ. ನನ್ನ ಗಾಡಿ ತೊಗೊಂಡಿದ್ದು ಅಲ್ಲೇ, ಸರ್ವಿಸು ಅಲ್ಲೇ ಮಾಡಿಸೋದು ಯಾವಾಗೂ. ಇಲ್ಲಿ ಬಂದಿರೋದು ಶಾರ್ಟ್ಕಟ್ ಇದು, ಇಲ್ಲಿಂದ ರೈಟಿಗೆ ಹೋಗಬೇಕು. ಇದು ಮಂಜುನಾಥ ನಗರ ಮೇನ್ ರೋಡ್, ಇದು ಸ್ಟ್ರೈಟ್ ಹೋದರೆ ಇಲ್ಲಿಂದ ರೈಟಿಗೆ ಹೋದರೆ ನವರಂಗಗೆ ಹೋಗುತ್ತೆ. ಇಲ್ಲಿ ಹೆಂಗೆ ಕೂಡಿಸ್ಕೊಂಡು ಗಾಡಿಯಲ್ಲಿ ಅವ್ನ ಸೈಜ್ಗೆ ಅದು ಮುಂದೆ ಕೂತ್ಕೊಳಕ್ಕಾಗುತ್ತಾ? ಇಲ್ಲಿಂದ ಲೆಫ್ಟಿಗೆ ಮತ್ತು ತಿರ್ಗಾ ರೈಟ್ ಹೋಗ್ರು, ಇಲ್ಲಿಂದ ಸ್ಟ್ರೈಟ್ ಹೋಗಿ ಮತ್ತೆ ಡೆಡ್ ಎಂಡ್ ರೈಟು. ಈ ರೋಡಲ್ಲಂತೂ ಇಲ್ಲಿ ಲೆಫ್ಟಿಗೆ ಹೋದರೆ ಮಾಮಂದಿರು ಟೀಮ್ ಮಾಡ್ಕೊಂಡು ನಿಂತ್ಕೊತಾ ಇದ್ರು ಕಲೆಕ್ಷನ್ಗಂತೂ. ಓ, ಈ ರೋಡಲ್ಲಿ ಗುರು ಟೀಮ್ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾಯಿದ್ರು ಮಾಮಂದಿರು ಕಲೆಕ್ಷನ್ಗೆ. ಯಾಕೋ ಇವತ್ತೇ ಇಲ್ಲ, ಇಲ್ಲೊಂದು ಟೀಮು, ಅಲ್ಲಿ ಮುಂದೆ ಒಂದು ಟೀಮು, ಅಲ್ಲೊಂದು ಟೀಮು. ಇಲ್ಲಿ ತಪ್ಪಿಸ್ಕೊಂಡೆ ಅಲ್ಲಿ ಹಿಡಿಬೋದಲ್ವಾ, ಅಲ್ಲಿ ತಪ್ಪಿಸ್ಕೊಂಡೆ ಅಲ್ಲಿ ಹಿಡ್ಬೋದು. ಮೂರು ಟೀಮು ಎಲ್ಲೂ ತಪ್ಪಿಸ್ಕೊಳಕ್ಕೆ ಆಗ್ತಾ ಇದ್ದೀವಲ್ಲ, ಮೂರು ಟೀಮ್ ಮಾಡಿ ನಿಂತ್ಕೊತಾ ಇದ್ರು. ಇಲ್ಲಿಂದ ಒಂದು ಇನ್ಸಿಡೆಂಟ್ ಇದೆ ಮಾತ್ರ ಕೇಳೋದೇನು ನನಗೂ ಬರುತ್ತೆ. ಒಂದ್ಸತಿ ನನ್ನ ಗಾಡಿ ಹಿಡಿದ್ಬಿಟ್ಟಿದ್ದೆ ಇಲ್ಲಿ, ನಂದೆಲ್ಲ ಕರೆಕ್ಟಾಗಿತ್ತು, ಡಾಕ್ಯುಮೆಂಟು ಇದೆ, ಗಾಡಿ ಸೇಮು, ಹೆಲ್ಮೆಟ್ ಇರಲಿಲ್ಲ ಅಷ್ಟೇ, ಹಿಡಿದ್ಬಿಟ್ಟಿದ್ರು. ಹೆಲ್ಮೆಟ್ ಅಂದರೆ ಒಂದನ್ನು ಅವ್ರ ಮುಂದೆ ನೋಡಿಬಿಟ್ಟು ಅವ್ರ ಮುಂದೆ ಹಾಕ್ಕೊಂಡೆ ಹೆಲ್ಮೆಟ್ನ, ಅವರು ನೋಡಿಬಿಟ್ಟು ಹಿಡಿದ್ಬಿಟ್ರಪ್ಪ. ಅವರು ಪೊಲೀಸು ಅದು ಇದು ಏನೇನೋ ಕೇಸ್ ಆಗ್ತಾರೆ, ನನಗೆ ಯಾವುದು ಕೇಸೇ ಇಲ್ಲ. ವಿತೌಟ್ ಹೆಲ್ಮೆಟ್ ಅಷ್ಟೇ ರ್ಯಾಶ್ ಡ್ರೈವಿಂಗ್ ಕೇಸ್ ಅಂತೆ, ವಿತೌಟ್ ಹೆಲ್ಮೆಟ್ ಅಂತೆ ಕತ್ತು 5,000 ಅಂದರು. ನಾನು ನಿಂತ್ಕೊಂಡೆ ಸರಿ ವಿತೌಟ್, ಆಮೇಲೆ ಲಾಸ್ಟಿಗೆ ಫೈನಲಿಗೆ ಬಂದು ವಿತೌಟ್ ಹೆಲ್ಮೆಟ್ ಅಷ್ಟೇ 1,000 ರೂಪಾಯಿ ಕಟ್ಟು ಅಂತ.
ಸರಿ ಕಟ್ಟುತ್ತೀನಿ ಅಂತ ನಾನು ಕಾರ್ಡ್ ಮನೇಲಿ ಬಿಟ್ಬಿಟ್ಟಿದ್ದೆ, ನಮ್ಮ ಫ್ರೆಂಡಿಗೆ ಹೇಳಿದ್ದೆ ತರಕ್ಕೆ, ಅವ್ನು ತೊಗೊಂಬರ್ತಿದ್ದ. ಅಷ್ಟೊತ್ತಿಗೆ ಒಳ್ಳೆ ಇನ್ಸಿಡೆಂಟ್ ನಡೀತು, ಆಟೋರ ಹತ್ರ ಪೊಲೀಸ್ ಅವ್ನು ಏನು ಮಾಡ್ತಿದ್ದ, ಕಲೆಕ್ಷನ್ ದುಡ್ಡು ಇಸ್ಕೊತಿದ್ದ, 200 ರೂಪಾಯಿ ಇಸ್ಕೊಂತಿದ್ದ, ಜಾಬ್ ಇಟ್ಕೊಂಡ್ಬಿಟ್ಟ. ಅದೇ ಮೂಮೆಂಟ್ಗೆ ಏನು ಮಾಡಿದೆ, ವೀಡಿಯೋ ಮಾಡ್ಕೊಂಬಿಟ್ಟೆ. ಅಂದರೆ ನಾನು ತೋರಿಸಿ ಎದುರಿಸ್ಬೇಕು ಇಂಟೆನ್ಷನ್ ಏನೂ ಇರಲಿಲ್ಲ ನನಗೆ, ಅವ್ರಿಗೆ ತೋರಿಸಿ ಎದುರಿಸ್ಬೇಕು ಅಂತ. ಅವರೇ ಏನು ಮಾಡಿದ್ರು, ನಾನು ಹಿಂಗೆ ಫೋನ್ ಇಟ್ಕೊಂಡಿದ್ದೀನಿ ನೋಡಿ ಪೊಲೀಸವರು, ಏನು ಮಾಡ್ತಿದ್ಯಾ ಕೊಡಿಲಿ, ಯಾರಿಗೆ ಫೋನ್ ಮಾಡ್ತಿದ್ಯಾ ಕೊಡಿಲಿ ಅಂತ ಫೋನ್ ಇಸ್ಕೊಂಡು ಚೆಕ್ ಮಾಡೋದು. ಆಮೇಲೆ ಎದುರ್ಕೊಂಬಿಟ್ರು ಫುಲ್ಲು ಅಣ್ಣ ಅಂತವ್ರನ್ನ, ನನಗೆ ಅವ್ರು ಇನ್ಸ್ಪೆಕ್ಟ್ರು ಪಾಪ, ಅಣ್ಣ ತಪ್ಪಾಯ್ತಣ್ಣ ಅಂತವ್ರೆ ವೀಡಿಯೋ ಮಾಡಿದ್ದು ನೋಡಿ. ಸರಿ ಇಲ್ಲ ನನಗೆ ಗೊತ್ತಿಲ್ಲ, ನಾನು ಫೈನ್ ಕಟ್ಟುತ್ತೀನಿ ಆಮೇಲೆ ನಾನು ಮಾತಾಡ್ತೀನಿ ಅಂದರೆ ಫುಲ್ ಎದುರ್ಕೊಂಬಿಟ್ಟು ಬೇತೋಗ್ತವ್ರೆ. ನನಗೆ ಪಾಪ ಅನಿಸ್ಬಿಡ್ತು, ಸರಿ ಹೋಗಲಿ ಅಂದ್ಬಿಟ್ಟು ಮುಂದೆ ಹಿಡಿದ್ರೆ ಅಂದರೆ ನಾ ಮುಂದೆ ಹಿಡಿದ್ರೆ ನನ್ನ ನಂಬರ್ ತೊಗೊಳ್ಳಿ ನಾ ಫೋನ್ ಮಾಡಿ ನಾನು ಬಂದು ಬಿಡಿಸ್ತೀನಿ ನಾನು ಹೇಳ್ತೀನಿ ಅಂತವ್ರೆ. ಈ ಸೀನ್ ನದಿದಲ್ಲಿ ಅದು ನಡೆದಾಗಲೇ ಒಂದೇ ಜಾಸ್ತಿ ಆಯ್ತು ಅನಿಸುತ್ತೆ, ಕೊರೋನಾಗೆ ಮುಂಚೆ ಆಗಿದ್ದೀನಿ. ಸರ್ವಿಸ್ ಗಾಡಿ ಸರ್ವಿಸ್ ಯಾವಾಗ ಮಾಡ್ಕೋತೀರಾ? ಮತ್ತೆ ಮತ್ತೆ ಬರೋದು ಗಾಡಿ ಇಟ್ಕೊಂಡಿರ್ತೀರಾ? ನಾಳೆ ಮಾಡ್ಕೊಡಿ, ತಿರ್ಗಾ ಅಲ್ಲಿಂದ ನಾನು ರಿಟರ್ನ್ ಬರಬೇಕು. ನಾನು ಲೆಗ್ಗೆರಿ ಗೊತ್ತಲ್ವಾ, ಲೆಗ್ಗೆರಿ ಬಿಡಿ ನಾಳೆ ಬಿಡಿ, ತಿರ್ಗಾ ಬರ್ಬೇಕು ನಾನು. ಅದಕ್ಕೆ ಇಲ್ಲೇ ಇಟ್ಕೊಂಡು ಮಾಡಿ ಇಟ್ಕೊಂಡ್ಬಿಡಿ, ಇವಾಗ ಎಷ್ಟಾಗುತ್ತೋ ಅಷ್ಟು ಮಾಡಿ, ಮಿಕ್ಕಿದ ನಾಳೆ ಮಾಡಿ. ಗಾಡಿ ಪ್ರಾಬ್ಲಮ್ ಜಾಸ್ತಿ ಇದೆ. ಏನಾಗ್ತದೆ? ಬ್ರೇಕ್ ಹಿಡಿದೆ, ಫ್ರಂಟ್ ಬ್ರೇಕ್ ಹಿಡಿದೆ, ಹಿಂಗೆ ಅಲ್ಲಾಡುತ್ತೆ, ಶೇಕ್ ಆಗುತ್ತೆ. ಹಾಂ ಹ್ಯಾಂಡ್ಲು ಶೇಕ್ ಆಗುತ್ತೆ. ಮತ್ತೆ ಇದು ಬ್ರೇಕ್ ಹೇಳಿದ್ನಲ್ಲ, ಏರ್ ಓಡಿಸಿದೆ, ಏರ್ ಓಡಿಸು ಅಷ್ಟೇ ಇರುತ್ತೆ, ಬ್ರೇಕ್ ಹಿಡಿದು ಫುಲ್ ಹಿಂಗೆ ಅಲ್ಲಾಡುತ್ತೆ. ಮತ್ತೆ ಈ ಬ್ರೇಕದು ಈ ಶಾಪು ನೋಡ್ಕೊಳ್ಳಿ ಬೇಗ, ಎಲ್ಲಷ್ಟು ಹೆಲ್ಮೆಟ್ ಅಂತ ಇಲ್ಲಿ ಒಳ್ಳೆ ಪ್ರೈಸಿಗೆ ಹೆಲ್ಮೆಟು ಮತ್ತು ಸ್ವೇರ್ ಸ್ಪಾಟ್ಸ್ ಎಲ್ಲ ಸಿಗುತ್ತೆ. ಏನಿಲ್ಲ, ಇಲ್ಲಿ ಸಿಗ್ನಲ್ ಆಗಿದ ತಕ್ಷಣ ಮುಂದೆ ಲೆಫ್ಟಲ್ಲೇ ಐತೆ ರಾಜ್ಕುಮಾರ್ ರೋಡಲ್ಲಿ. ಇದು ನಾನು ಹೆಲ್ಮೆಟು ತೊಗೊಂಡಿದ್ದು ಇಲ್ಲೇ, ವೈಸರ್ ತೊಗೊಂಡಿದ್ದು ಇಲ್ಲೇ, ಒಳ್ಳೆ ಪ್ರೈಸು ಕೊಡ್ತಾರೆ. ನಾನು ಬೇರೆಯವ್ರಿಗೂ ಕೊಡಿಸಿದ್ದೆ ವೈಸರೆಲ್ಲ, ಬೇರೆ ಕಡೆ ಎಲ್ಲೂ ಸಿಗಲ್ಲ ನಿಮಗೆ ಅಂಥ ಸೂಪರ್ ಪ್ರೈಸಿಗೆ ಸಿಗುತ್ತೆ. ಇಲ್ಲಿ ಸಿಟಿ ರೈಡರ್ಸ್ ಇಲ್ಲೇ ಅದು ಇದೆ ಈ ಶಾಪ್ ಹೇಳಿದ್ರು. ಇಲ್ಲೂ ಸ್ಟಾಕ್ ಇಲ್ಲ, ತರಿಸ್ತೀನಿ ಅಂತ ಹೇಳಿದ್ರು. ಯಾವಾಗ ತರಿಸ್ತಾರೆ? ಸ್ಟಾಕ್ ಸಿಗ್ತಾ ಇಲ್ವಂತೆ, ಹೆಲ್ಮೆಟೇ ಬರ್ತಾ ಇಲ್ವಂತೆ, ಆಕ್ಸಿಸ್ ಹೆಲ್ಮೆಟ್ ಯಾ. ಇಲ್ಲಿ ಶ್ರೀಹರಿ ಆಟೋಮೊಬೈಲ್ಸ್ ಇದೆಯಲ್ಲ, ಇಲ್ಲಿ ತೊಗೊಬೇಕು ಸ್ಪೇಸ್. ಮೋಟೋಲ್ದು ಇಂಜಿನ್ ಆಯಿಲ್ ಕೊಡಿ, ಎಂಟಾರ್ಕ್ ಎಂಟಾರ್ಕು ಪ್ಯೂರ್ ಸಿಂಥೆಟಿಕ್ ಯಾವುದಿದೆ? ಫುಲ್ ಸಿಂಥೆಟಿಕ್ ಯಾವ ಚೆನ್ನಾಗಿದೆ ಕೊಡಿ. ಹಾಂ ಕೊಡಿ. ಇದು ಲಿಕ್ವಿಡ್ ಮಾಲಿ ಫ್ಯೂಲ್ ಅಡಿಕ್ಟಿವ್ ಕೊಡಿ. ಇಲ್ಲೇ ತಗೊಂಡಿದ್ದಾಯ್ತು ಈ ಮೋಟಿಲ್ ಇಂಜಿನ್ ಆಯಿಲು ಮತ್ತು ಫ್ಯೂಲ್ ಅಡಿಕ್ಟಿವು. ಲಿಕ್ವಿಡ್ ಮಾಲಿ ಇದು ಫ್ಯೂಲ್ ಅಡಿಕ್ಟಿವ್ ತೊಗೊಂಡೆ ಈ ಸತಿ, ಫಸ್ಟ್ ಟೆಸ್ಟ್ ಮಾಡೋಣ ಹೆಂಗಿರುತ್ತೆ ಅಂತ. ಗಾಡಿ ಸರ್ವಿಸ್ ಅಂದರೆ ಇವತ್ತಾಗಲ್ವಂತೆ, ಅದು ಇವತ್ತಾಗಲ್ವಂತೆ, ನಾಳೆ ಬಿಡೋಕ್ಕೆ ಹೇಳುತ್ತೆ ಅವರೆಲ್ಲ ಹೋಗ್ತಾ ಇದ್ದಾರಂತೆ ಬಾಲಾಜಿಯವರು. ಅದಕ್ಕೆ ಇವಾಗ ಐಟಮ್ ತೊಗೊಂಡಿರ್ತೀನಿ, ನಾಳೆ ಬೆಳಗ್ಗೆನೇ ತೊಗೊಬಂದು ಗಾಡಿ ಬಿಟ್ಬಿಡ್ತೀನಿ. ಇಲ್ಲಿಂದ ಮತ್ತೆ ಹರಿಶ್ಚಂದ್ರ ಘಾಟ್ಗೆ ಹೋಗ್ಬೇಕು, ಅಲ್ಲಿಗೆ ಸ್ವಲ್ಪ ಕೆಲಸ ಇದೆ. ಆ ಕೆಲಸ ಮುಗಿಸ್ಕೊಂಡು ನನ್ನ ಗಾಡಿ ಶೋರೂಮ್ ಹತ್ತಿರ ಇದೆ, ಅದನ್ನು ತೊಗೊಂಡು ಹೋಗ್ತಾ ಹೋಗ್ಬೇಕಾದ್ರೆ ಗಾಡಿ ತೊಗೊಂಡು